ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಒಂದು ಬಟ್ಲು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಇವತ್ತು ಅವಲಕ್ಕಿ ಇಡ್ಲಿ ಅಂತ ಮಾಡ್ತಾ ಇದ್ದೀನಿ. ಅವಲಕ್ಕಿ ಇಡ್ಲಿ ಮಾಡಲಿಕ್ಕೆ ಅವಲಕ್ಕಿ ಜೊತೆಗೆ ಯಾವ್ಯಾವ್ದನ್ನು ಎಷ್ಟೆಷ್ಟು ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಬಟ್ಲು ದಪ್ಪ ಅವಲಕ್ಕಿ ತೊಗೊಂಡ್ರೆ ಒಂದು ಬಟ್ಲು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇನ್ನು ಅರ್ಧ ಬಟ್ಲು ಇದು ಅಕ್ಕಿ ತರಿ ಅಥವಾ ಅಕ್ಕಿ ರವೆ, ಅಕ್ಕಿ ಸೂಜಿ ಅಂತ ಹೇಳ್ತೀವಲ್ಲ, ರಾ ರೈಸ್ ಸೂಜಿ ನಾನು ಇದು ತೊಗೊಂಡು ಬಂದಿರೋದು. ಮನೆಯಲ್ಲೇ ಬೇಕಾದರೆ ನೀವು ದಪ್ಪ ಅಕ್ಕಿನಲ್ಲಿ ಈ ಥರ ರವೆ ಮಾಡ್ಕೋಬೋದು. ಇದು ಅಕ್ಕಿ ರವೆ ಇಷ್ಟು ತೊಗೊಂಡಿದ್ದೀನಿ, ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಈಗ ನಾವು ಫಸ್ಟ್ ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀನಿ. ಇವತ್ತು ಈಗಲೇ ಬೆಳಗ್ಗೆನೆ ಕಲಸಿ ಬೆಳಗ್ಗೆನೆ ಮಾಡೋದು, ಅಂದರೆ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಬೇಕಷ್ಟೇ. ತೀರಾ ಪರ್ಮೆಂಟೇಷನಿಗೆ ಅಂತ 3-4 ಗಂಟೆ ಅಥವಾ ಓವರ್ ನೈಟು ಬಿಡಬೇಕಾಗಿಲ್ಲ. ಇನ್ಸ್ಟೆಂಟಾಗಿ ಮಾಡೋದು, ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇದಕ್ಕೆ ಈನೋ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಸೋಡಾ ಬೇಕಾದರೂ ಬಳಸ್ಬೋದು, ಈನೋ ಪೌಡ್ರ್ ಬೇಕಾದರೂ ಬಳಸ್ಬೋದು. ಇದನ್ನು ಹಾಕಲೇಬೇಕು ಇನ್ಸ್ಟೆಂಟಾಗಿ ಮಾಡೋದ್ರಿಂದ, ಆದ್ದರಿಂದ ತೋರಿಸ್ತಾ ಇದ್ದೀನಿ. ಇದು ಒಂದೇ ಅಂದರೆ ಹಿಂದಿನ ದಿನ ಪ್ರಿಪೇರ್ ಮಾಡದೆ ಹೋದರೂ ಆವಾಗ ಕಲಸಿ ಆವಾಗಲೇ ಮಾಡ್ಬೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈಗ ಫಸ್ಟಿಗೆ ಅವಲಕ್ಕಿ ಮತ್ತು ರವೆನ ನೆನೆ ಹಾಕೋಬೇಕು, ಯಾವ ರೀತಿ ತೋರಿಸ್ತಾ ಇದ್ದೀನಿ. ನಾವೀಗ ಮೊದಲಿಗೆ ಅಕ್ಕಿ ರವೆನ ನೆನೆಸಿ ಇಡಬೇಕು, ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಇದನ್ನು ನೀರು ಹಾಕಿ ತೊಳೆದ್ಬಿಟ್ಟು ನೀರು ಚೆಲ್ಬಿಟ್ಟು ಒಳ್ಳೆ ನೀರು ಹಾಕಿ ಇಡಬೇಕು. ನೋಡಿ, ಮೇಲೆ ನೀರೆಲ್ಲ ಚೆಲ್ಬಿಟ್ಟು ಈಗ ಇದನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಅವಲಕ್ಕಿನ ನೆನೆ ಹಾಕಬೇಕು. ಒಂದು ಸಲ ಮೇಲಿನ ಧೂಳೆಲ್ಲ ಹೋಗಲಿಕ್ಕೆ ನೀರು ಹಾಕಿ ತೊಳ್ಕೋಬೇಕು. ನೋಡಿ, ಅವಲಕ್ಕಿಯನ್ನು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸ್ಕೊಂಡಿದ್ದೀನಿ. ಈಗ ನಾವು ತೊಗೊಂಡಿರೋದ್ರಲ್ಲಿ ಅರ್ಧ ಮೊಸರು ಹಾಕಿ ಈ ಅವಲಕ್ಕಿನ ಕಲಸಿ ಇಡಬೇಕು, ಇನ್ನರ್ಧ ಹಾಗೆ ಇರಲಿ. ನೋಡಿ, ಅವಲಕ್ಕಿನ ಕಲಸಿಟ್ಟಿದ್ದೀನಿ. ಇದು ಕೂಡ ಅರ್ಧ ಗಂಟೆ ನೆನ್ಕೋಬೇಕು. ಅಷ್ಟೊತ್ತಿಗೆ ನಾವು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಚಟ್ನಿ ಅಥವಾ ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೋಬೋದು. ಈಗ ನೋಡಿ, ಅರ್ಧ ಮೊಸರಿದೆ. ನೋಡಿ, ಇದೆರಡು ಅರ್ಧ ಗಂಟೆ ಮುಚ್ಚಿಟ್ಟಿರ್ತೀನಿ, ನೆನ್ಕೊಳ್ಳಿ. ನೋಡಿ, ರವೆ ಅವಲಕ್ಕಿ ನೆನೆಯೋ ಅಷ್ಟೊತ್ತಿಗೆ ನಾನು ಒಂದು ಇವತ್ತು ವಿಶೇಷವಾದ ಚಟ್ನಿ ತೋರಿಸ್ತಾ ಇದ್ದೀನಿ. ಪ್ರತಿ ಸಲ ಹುರ್ಗಡ್ಲೆ ಚಟ್ನಿನೇ ತಿನ್ನೋದಕ್ಕಿಂತ ಈ ಸಲ ಕಡಲೆಬೇಳೆ ಚಟ್ನಿನ ವಿಶೇಷವಾಗಿ ತೋರಿಸ್ತಾ ಇದ್ದೀನಿ. ಇದು ಒಂದು ಹದವಾಗಿ ಮಾಡಬೇಕು, ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಈ ಕಡಲೆಬೇಳೆನ ತೊಳ್ಕೊಂಬಿಡಬೇಕು. ನೋಡಿ, ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ನೆನೆ ಹಾಕಬಾರ್ದು, ಇದನ್ನು ಗಮನದಲ್ಲಿಟ್ಕೋಬೇಕು. ನೀರು ಹಾಕಿ ಹೀಗೆ ಸುಮ್ಮನೆ ತೊಳೆದ್ಬಿಟ್ಟು ನೀರು ಬಗ್ಸಿ ಆರು ಹಾಕ್ಕೊಂಬಿಡ್ಬೇಕು. ಇದರ ಮೇಲೆ ಪುಡಿ ಎಲ್ಲ ಇದ್ದರೆ ಹೋಗುತ್ತೆ. ಚೆನ್ನಾಗಿ ಹಿಂಗೆ ಕಿವುಚಿ ತೊಳೆದ್ಬಿಟ್ಟು ನೋಡಿ, 2 ಸಲ ಕಿವುಚಿ ಕಿವುಚಿ ತೊಳೆದ್ಬಿಟ್ಟು ನೀರು ಫುಲ್ಲು ಬಸ್ಕೊಂಡಿದ್ದೀನಿ. ಈಗ ನಾವು ಇಲ್ಲಿ ಒಂದು ಕಾಟನ್ ಬಟ್ಟೆ ಹರಡಿದ್ದೀನಲ್ಲ, ಇದರಲ್ಲಿ ನೀರಿನ ಅಂಶ ಇಲ್ದಂಗೆ ಒರೆಸ್ಕೊಂಡ್ಬಿಡ್ಬೇಕು. ಇಲ್ಲ, 1 ನಿಮಿಷ ಹಿಂಗೆ ಆರಾಕಿದ್ರು ನಡೆಯುತ್ತೆ. ಕಾಟನ್ ಬಟ್ಟೆಯಲ್ಲಿ ಒರೆಸಿದ್ರೆ ಸಾಕು, ಆರಾಕೋದೇನು ಬೇಡ. ನೋಡಿ, ಒಂದು ಸ್ವಲ್ಪ ಈ ಕಡೆ ಎಲ್ಲ ಒರೆಸಿದ್ದೀನಿ. ನೋಡಿ, ಹಿಂಗಂದರೆ ಹಿಂಗೆ ಬಿದ್ದುಬಿಡುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು, ಒಂದು ಸ್ವಲ್ಪ ಒತ್ತಿ ಒತ್ತಿ ಒರೆಸ್ಕೊಂಡ್ರೆ ಸಾಕು. ಇವಾಗ ಕಡಲೆಬೇಳೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಹುರ್ಕೋಬೇಕು, ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ, ಕಡಲೆಬೇಳೆ ನೆನೆಸಿದ್ವಲ್ಲ, ಇದು ಮೈ ಆರ್ಕೊಂಡಿದೆ ಅಂತ ಅಂದರೆ ಮೇಲಿನ ನೀರೆಲ್ಲ ಒಣಗಿದೆ. ನೋಡಿ, ಚೆನ್ನಾಗಿ ಹಿಂಗೆ ಉದುರು ಆಗಿದೆ. ಈಗ ನೋಡಿ, ಇದಕ್ಕೆ ಏನೇನು ಸಾಮಾನು ಬಳಸಬೇಕು ಚಟ್ನಿ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಒಂದು 4 ಬೀಜದಲ್ಲಿರುವಷ್ಟು ಹುಣಸೆಹಣ್ಣು ಇಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು 9 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ.
ಖಾರದ ಮೆಣಸಿನಕಾಯಿ ಇದು ತೀರಾ ಅಂದ್ರೆ ಮೀಡಿಯಂ ಆಗಿದೆ ಫುಲ್ ಖಾರನೂ ಇಲ್ಲ ಈ ತರದ 9 ತಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಬೇಳೆ ತಗೊಂಡಿರೋದ್ರಿಂದ ಒಣ ಕೊಬ್ಬರಿ ಅರ್ಧ ಬಟ್ಲು ತಗೊಂಡಿದ್ದೀನಿ ನೋಡಿ ಹುರಿಲಿಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದರೊಳಗಡೆ ಕಡಲೆ ಬೇಳೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಹಾಕೊಂಡು ಈ ಎಣ್ಣೆನಲ್ಲಿ ಹುರ್ಕೋಬೇಕು ಇದನ್ನ ಹದವಾಗಿ ಹುರ್ಕೋಬೇಕು ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಡಲೆಬೇಳೆ ಚಟ್ನಿ ಮಾಡಿದ್ರೆ ನೋಡಿ ಪದೇ ಪದೇ ಇಡ್ಲಿಗೆ ನಾವು ಹುರ್ಗಡಲೆ ಚಟ್ನಿ ಮಾಡೋದಕ್ಕಿಂತ ಈ ತರ ಕಡಲೆಬೇಳೆ ಹುರ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ಯಾವಾಗಲೂ ಜಾಸ್ತಿ ಹುರ್ಗಡಲೆ ಬಳಸತಾನೆ ಇರಲಿಲ್ಲ ಕಡಲೆಬೇಳೆ ಚಟ್ನಿನೇ ಮಾಡೋರು ನೋಡಿ ಇದು ಮುಕ್ಕಾಲ್ ವಾಸಿ ಆಗಿದೆ ಇನ್ನ ಒಂದು ಸ್ವಲ್ಪ ಕೆಂಪುಗಾಗಬೇಕು ದಡದಲ್ಲಿ ಮಾತ್ರ ಕೆಂಪುಗಾಗಿದೆಯಲ್ಲ ಈ ತರ ಎಲ್ಲಾ ಕಡೆ ಆಗಬೇಕು ಈಗ ನಾನು ಒಣ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ ಇದರೊಳಗಡೆನೆ ಅದು ಫುಲ್ ಕೆಂಪುಗಾಗೋ ಅಷ್ಟೊತ್ತಿಗೆ ಈ ಒಣ ಮೆಣಸಿನಕಾಯಿ ಕೂಡ ಹುರ್ಕೊಳ್ಳುತ್ತೆ ನೋಡಿ ಕಡಲೆ ಬೇಳೆನ ಹದವಾಗಿ ಹುರ್ಕೊಂಡಿದ್ದೀನಿ ಕೆಂಪುಗೆ ಹಸಿ ಅಂಶ ಇರಬಾರದು ಹಸಿ ವಾಸನೆ ಇಲ್ಲದಂಗೆ ಹುರ್ಕೊಂಡಿದ್ದೀನಿ ಈಗ ನೋಡಿ ಈ ಕಡಲೆ ಬೇಳೆನ ಇದನ್ನು ಆರಾಕೊಳ್ತಾ ಇದೀನಿ ಇದು ಫುಲ್ ತಣ್ಣಗಾಗಬೇಕು ನಾವು ರುಬ್ಲಿಕ್ಕೆ ಅದಕ್ಕೆ ಇದರೊಳಗಡೆ ಎಣ್ಣೆ ಬಿಟ್ಟುಬಿಟ್ಟು ಎಣ್ಣೆ ಹಾಗೆ ಇರುತ್ತೆ ಕಡಲೆ ಬೇಳೆನೆಲ್ಲ ಹಾರಾಕೊಳ್ತಾ ಇದೀನಿ ತಣ್ಣಗಾಗಲಿ ಇದು ನೋಡಿ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಳಿದಿರುತ್ತಲ್ಲ ಅದರಲ್ಲೇ ನಾನು ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಕೊಳ್ತೀನಿ ಚಟ್ನಿ ಎಲ್ಲ ರುಬ್ಬಿ ರೆಡಿ ಮಾಡೋ ಜೊತೆಗೆ ಒಗ್ಗರಣೆ ಕೂಡ ತಣ್ಣಗಾಗಿರುತ್ತೆ ನೋಡಿ ಇದರಲ್ಲೇ ಉಳಿದಿದ್ದ ಎಣ್ಣೆಗೆ ನಾನು ಈಗ ಒಗ್ಗರಣೆ ಹಾಕ್ತಾ ಇದೀನಿ ಸಾಸಿವೆ ಹಾಕಿದೀನಿ ನೋಡಿ ಜಾಸ್ತಿ ಏನು ಎಣ್ಣೆ ಇಲ್ಲ ಸ್ವಲ್ಪನೇ ಇದೆ ಅದರ ಜೊತೆಗೆ ಕರಿಬೇವು ಹಾಕಿದೀನಿ ಈಗ ಈ ಬಿಸಿಗೆ ಚೆನ್ನಾಗಿ ಕರಿಬೇವೆಲ್ಲ ಆಗುತ್ತೆ ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಚಟಪಟ ಅಂತಾನೆ ಇದೆ ಆಫ್ ಮಾಡಿದೀನಿ ಗ್ಯಾಸ್ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದೀನಿ ಈಗ ನಾವು ಚಟ್ನಿ ಎಲ್ಲ ರುಬ್ಬಿ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಒಗ್ಗರಣೆ ಕೂಡ ತಣ್ಣಗಾಗಿರುತ್ತೆ ಇದಿಷ್ಟೇ ಒಗ್ಗರಣೆ ನೋಡಿ ಹುರಿದ ಕಡಲೆಬೇಳೆ ತಣ್ಣಗಾಗಬೇಕು ಇದಕ್ಕೆ ಉಪ್ಪು ಹಾಕಿದ್ದೀನಿ ಹುಣಸೆಹಣ್ಣು ನೆನೆಸಿದ್ದಿಟ್ಟಿದ್ದೀನಿ ಮೆಣಸಿನಕಾಯಿ ನೆನೆ ಖಾರಕ್ಕಿದೆ ಈಗ ಕೊಬ್ಬರಿ ಪುಡಿನೂ ಹಾಕಿದ್ದೀನಿ ಅದರ ಜೊತೆಗೆ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಟ್ನಿನ ರುಬ್ಕೋಬೇಕು ಹದವಾಗಿ ರುಬ್ಕೋಬೇಕು ಇದು ಉಪ್ಪು ಖಾರ ಹುಳಿ ಎಲ್ಲ ಇದರೊಳಗಡೆನೇ ಇದೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈಗ ಅವಲಕ್ಕಿ ನೆಂದಿರುತ್ತೆ ನಾನು ಫಸ್ಟು ಅವಲಕ್ಕಿನ ರುಬ್ಕೊಂಡ್ಬಿಡ್ತೀನಿ ನೋಡಿ ಅವಲಕ್ಕಿ ನೆಂದಿದೆ ಇದನ್ನು ರುಬ್ಲಿಕ್ಕೆ ಒಂದು ಸ್ವಲ್ಪ ನೀರು ಒಂದು ಎರಡೆರಡೇ ಸ್ಪೂನು ನೀರು ಬೆರೆಸ್ಕೊಂಡು ರುಬ್ಬ್ರಿ ಏಕೆಂದರೆ ಇದು ನೋಡಿ ಗಟ್ಟಿಯಾಗಿ ನೆಂದಿದೆ ನೆಂದಿದೆ ಸ್ಮೂತಾಗಿ ನೋಡಿ ಸಣ್ಣಗೆ ಆಗುತ್ತೆ ಆದ್ರೂ ರುಬ್ಲಿಕ್ಕೆ ತೊಂದರೆ ಆಯಿತು ಅಂದರೆ ಎರಡೆರಡೇ ಸ್ಪೂನು ಹಾಕಿ ರುಬ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಆ ನಂತರ ಚಟ್ನಿ ರುಬ್ಬೋಣ ನೋಡಿ ತಿರುಗಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ರುಬ್ಬಿದಾಗ ಆವಾಗ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಡಿ ತೀರ ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಗೆ ರುಬ್ಬಬೇಕು ನೋಡಿ ಅವಲಕ್ಕಿಗೆ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅವಲಕ್ಕಿ ಮೊಸರು ನೆಂದಿದ್ದನ್ನು ರುಬ್ಬಿ ರೆಡಿ ಮಾಡ್ಕೊಂಡಿರೋದು ಈಗ ಅಕ್ಕಿ ರವೆ ನೆನಹಾಕಿದ್ನಲ್ಲ ಅದ್ರದ್ದು ತಿಳಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಈಗ ಇದರಲ್ಲಿ ನಾವು ರವೆಯನ್ನು ನೀರನ್ನು ಹಿಂಡಿ ನೋಡಿ ಈ ರೀತಿ ಹಿಂಡಿ ಅದರೊಳಗಡೆ ಹಾಕಬೇಕು ಯಾವುದು ಅವಲಕ್ಕಿ ಮತ್ತು ಮೊಸರು ನೆನೆಸ್ಬಿಟ್ಟು ರುಬ್ಬಿದ್ದೀವಲ್ಲ ಅದರೊಳಗಡೆ ಈ ರವೆನ ಹಿಂಡಿ ಹಾಕಬೇಕು ನೋಡಿ ಉಳಿದಿರೋಂಥ ಮೊಸರನ್ನು ಕೂಡ ಇದರೊಳಗಡೆ ಹಾಕೋಣ ನಾನೀಗ ರುಬ್ಬಿದ್ದೀನಲ್ಲ ಜಾರಿಗೆ ಎಲ್ಲ ಕ್ಲೀನಾಗಿ ಬಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಅದೇ ನೀರನ್ನೇ ಬಳಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು ಈಗ ನೋಡಿ ಇದನ್ನು ನೀಟಾಗಿ ಕಲಸ್ಕೋಬೇಕು ಇಲ್ಲ ನೀವು ಈ ಥರ ಬೇಕಾದರೂ ಮಾಡ್ಕೋಬೋದು ನೋಡಿ ರವೆ ಹಾಕಿ ಕಲಸ್ಕೊಂಡಿದ್ದೀನಿ ಈ ಥರ ಗಟ್ಟಿಗೆ ಇರಬೇಕು ಅದರಲ್ಲಿ ಚೆನ್ನಾಗಿ ಇದು ಮಾಡಿಕೊಂಡು ನೋಡಿ ಇದರೊಳಗೆ ಈ ಥರ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ
ಉದ್ದು ಹಿಟ್ಟು ಹದವಾಗುತ್ತೆ ನೋಡಿ ಈಗ ಚಟ್ನಿ ರುಬ್ಕೊಂಡು ಒಗ್ಗರಣೆ ಮಾಡಿದ್ನಲ್ಲ ಒಗ್ಗರಣೆ ತಣ್ಣಗಾಗಿತ್ತು ಅದೇ ಪಾತ್ರೆಗೆ ಹಾಕಿದಿನಿ ಈಗ ಒಗ್ಗರಣೆ ಎಲ್ಲ ಕಲಸಿಬಿಟ್ರೆ ಕಡಲೆ ಬೆಳೆ ಚಟ್ನಿ ಸಕ್ಕತ್ತಾಗಿತ್ತು ಹುರ್ಗಡಲೆ ಚಟ್ನಿಗಿಂತ ಇದು ತುಂಬಾ ಟೇಸ್ಟ್ಫುಲ್ ಆಗುತ್ತೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ನಾವು ಇನ್ಸ್ಟಂಟ್ ಆಗಿ ಇಡ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಬೇಕಿಂಗ್ ಪೌಡರ್ ಹಾಕಬೇಕು ನೋಡಿ ಈ ತರ ಇರುತ್ತೆ ಇದು ಬೇಕಿಂಗ್ ಪೌಡರ್ ಇದನ್ನಾದರೂ ಹಾಕಬಹುದು ಇದು ಕೇಕಿಗೆಲ್ಲ ಹಾಕೋದು ಬ್ರೆಡ್ ಗೆಲ್ಲ ಹಾಕಬಹುದು ಇದನ್ನಾರ ಹಾಕಬಹುದು ಇಲ್ಲಾಂದ್ರೆ ಈನಾನಾರ ಹಾಕಬಹುದು ಎರಡೂ ಇದೆ ನಾನು ಇವತ್ತು ಈನೋ ಹಾಕೆ ತೋರಿಸ್ತಾ ಇದೀನಿ ಯಾಕೆಂದ್ರೆ ಇದು ಎಲ್ಲಾ ಕಡೆ ಅವೈಲೇಬಲ್ ಇರುತ್ತೆ ಇದು ಕೆಲವೊಂದ ಕಡೆ ಮಾತ್ರ ಅವೈಲೇಬಲ್ ಇರುತ್ತೆ ಅದಕ್ಕೆ ಯಾರು ಬೇಕಾದರೂ ಈನೋ ಹಾಕಿ ಮಾಡ್ಕೋಬಹುದು ಅದಕ್ಕೆ ಈನೋ ಹಾಕ್ತಿದೀನಿ ಈನೋ ಹಾಕೋದಕ್ಕಿಂತ ಮುಂಚೆ ನಾವು ಇಡ್ಲಿ ಪ್ಲೇಟಿಗೆ ಎಣ್ಣೆ ಎಲ್ಲಾ ಸೌರ ಇಟ್ಕೋಬೇಕು ಸೋಡಾ ಅಥವಾ ಈನೋ ಪೌಡರ್ ಹಾಕಾದ ಮೇಲೆ ತುಂಬಾ ಹೊತ್ತು ಇಡಬಾರದು ಒಂದು ಕಾಲ್ ಗಂಟೆ ಒಳಗಡೆ ಮಾಡ್ಕೊಂಡು ಬಿಡಬೇಕು ಅದಕ್ಕೆ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡು ಆನಂತರ ಈನೋ ಬಳಸಬೇಕು ನೋಡಿ ಈನೋ ಪ್ಯಾಕೆಟ್ ಒಡೆದಿದ್ದೀನಿ ನಾನು ಇದನ್ನ ಫುಲ್ ಹಾಕ್ತಾ ಇಲ್ಲ ನೋಡಿ ಇಷ್ಟು ಮಾತ್ರ ಹಾಕ್ತಾ ಇದೀನಿ ಅರ್ಧ ಪ್ಯಾಕೆಟ್ ಹಾಕ್ತಾ ಇದೀನಿ ಯಾಕೆಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದಿನಲ್ಲ ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ನೀವು ಒಂದು ಇಬ್ಬೆಗೆ ಆಗುವಷ್ಟು ಹಿಟ್ಟನ್ನ ತಕೊಂಡು ಅದಕ್ಕೆ ಏನೋ ಪೌಡರ್ ಹಾಕಿ ಆನಂತರ ಮಾಡಿ ಒಟ್ಟಿಗೆ ಎಲ್ಲದಕ್ಕೂ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ನೋಡಿ ಇದನ್ನ ಹಾಕಿದಿನಿ ನೋಡಿ ಈ ರೀತಿ ಹಾಕಿದಾಗ ಈ ತರ ನೊರೆ ಬರುತ್ತೆ ಇದನ್ನ ಚೆನ್ನಾಗಿ ಕಲಕೋಬೇಕು ಇವಾಗ ನೋಡಿ ಇದರಲ್ಲಿ 2 ನಿಮಿಷ ಬೀಟ್ ಮಾಡಿ ಚೆನ್ನಾಗಿ ಕಲಸಿದಿನಿ ಕಲಸೋದೇ ಮುಖ್ಯ ನೋಡಿ ಅದು ಆಗಾಯ್ತು ಇಷ್ಟೇ ಗಟ್ಟಿಗಿರಬೇಕು ಹಿಟ್ಟು ನೋಡಿ ಎಣ್ಣೆ ಹಚ್ಚಿರ ಇಡ್ಲಿ ಪ್ಲೇಟಿಗೆ ಹಾಕ್ತಾ ಇದೀನಿ ಫುಲ್ ತುಂಬಾ ಹಾಕಬೇಡಿ ಈ ತರ ಹಾಕೊಂಡು ಹೋಗಿ ಆಮೇಲೆ ಇದನ್ನ ಒಂದು ಸ್ವಲ್ಪ ಅಲ್ಗಾಡಿಸಿದ್ರೆ ಅದು ತುಂಬಾ ಕುತ್ತಕೊಳ್ಳುತ್ತೆ ನೋಡಿ ಹೀಗೆ ಒಂದು ಸ್ವಲ್ಪ ಅನ್ಬಿಟ್ರೆ ಸಾಕು ಅದು ಫುಲ್ ಕುತ್ತಕೊಳ್ಳುತ್ತೆ ಇದೇ ತರ ಎಲ್ಲಾ ಪ್ಲೇಟಿಗೂ ಹಾಕಿ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಇದು 6ನೇ ಪ್ಲೇಟ್ ಇದಿಷ್ಟು ಈ ಪ್ಲೇಟಿಗೆ ಆಗುತ್ತೆ ಕರೆಕ್ಟ್ ಆಗುತ್ತೆ ನಾನು ಸೋಡಾ ಹಾಕಿರೋದ್ರಿಂದ ಅಂದ್ರೆ ಏನು ಪೌಡರ್ ಹಾಕಿರೋದು ಕರೆಕ್ಟ್ ಆಗುತ್ತೆ ಹಾಕಿದ್ದೇನ ಉಳಿಸ್ಕೊಳ್ಳೋಕೆ ಹೋಗಬೇಡಿ ನೋಡಿ ಎರಡರ ಮಧ್ಯಕ್ಕೆ ಒಂದು ಇಡ್ಲಿ ಬರೋ ಹಾಗೆ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೇಯಲಿಕ್ಕೆ ಇಡೋಣ ನೋಡಿ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದೀನಿ ನೀರ ಇದರೊಳಗಡೆನೆ ಇಟ್ಬಿಡ್ತೀನಿ ಲೆವೆಲ್ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಶಲ್ ಹಾಕಬಾರದು ಹಾಗೆ ಒಂದು ಲೋಟನ ಹೀಗೆ ಮುಚ್ಚಿಬಿಡೋಣ ಒಂದು 15 ನಿಮಿಷ ಬೇಯಿಸ್ಕೊಬೇಕು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದಿನಿ ಮುಚ್ಚಳನ ತೆಗಿತಾ ಇದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನಾವು ಒಂದು ಸ್ವಲ್ಪ ನೀರು ಕೈ ಮಾಡ್ಕೊಂಡು ಈ ರೀತಿ ಎದ್ದಿದ್ರೆ ಕೈಗೇನು ಅಂಟ್ಕೋಬಾರದು ಸಕ್ಕತ್ತಾಗಿ ಬೆಂದಿದೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿದ್ರೆ 1 ನಿಮಿಷ ಮುಚ್ಚಿಟ್ಟಿರ್ತೀನಿ ಆ ನಂತರ ತೆಗಿತೀನಿ ಈಗ ನೋಡಿ ಕೆಳಗಡೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಈ ತಟ್ಟೆಗೆ ಜೋಡಿಸ್ಕೊಳ್ತಾ ಇದೀನಿ ನೋಡಿ ಇಡ್ಲಿ ಹಿಂಬಾಗೋಕೆ ಒಂದು ಸ್ವಲ್ಪ ತಣ್ಣೀರು ಹಾಕೊಂಡು ತಣ್ಣಗೆ ಮಾಡ್ಕೋಬೇಕು ಈಗ ನೋಡಿ ಇಡ್ಲಿ ತೆಗೆಯೋಣ ಇವಾಗ ನೋಡಿ ಇಡ್ಲಿ ಹದವಾಗಿ ಬರುತ್ತೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಸ್ಪಂಜಿ ಥರ ಇದೆ ಈಗ ಇದು ಇಡ್ಲಿ ತೆಗೆದಿದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹಿಂಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ಈ ಸೈಡಿಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ಎತ್ತಿಡಬಹುದು ಸಕ್ಕತ್ತಾಗಿ ಬರ್ತಾ ಇದೆ ಇಡ್ಲಿ
ಇದೇ ರೀತಿ ಎಲ್ಲ ಇಡ್ಲಿನೂ ತೆಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಇಡ್ಲಿ ಸ್ಮೂತ್ ಆಗಿ ಸ್ಪಂಜಿ ತರ ಬಂದಿದೆ ನೋಡಿ, ಬಡಕ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ. ಅವಲಕ್ಕಿ ಇಡ್ಲಿ ಕಡಲೆಬೇಳೆ ಚಟ್ನಿ ಸಕ್ಕತ್ತಾಗಿದೆ ಕಾಂಬಿನೇಷನ್ನು. ಇಡ್ಲಿ ಅಂತೂ ಸಕ್ಕತ್ತಾಗಿ ಬಂದಿದೆ ನೋಡಿ, ಏನು ಸಕ್ಕತ್ತಾಗಿ ಬಂದಿದೆ ನೋಡಿ, ಸ್ಪಂಜಿ ಥರ ಇದೆ. ತೀರ ದಪ್ಪ ಬರೋದಿಲ್ಲ, ಒಂದು ಸ್ವಲ್ಪ ತೆಳುವಾಗೆ ಬರುತ್ತೆ, ಆದರೆ ತುಂಬ ಸಕ್ಕತ್ತಾಗಿರುತ್ತೆ. ಇಡ್ಲಿಗೂ ಚಟ್ನಿಗೂ ಸೂಪರ್ ಕಾಂಬಿನೇಷನ್ ನೋಡಿ. ಕಡಲೆಬೇಳೆ ಚಟ್ನಿ, ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ, ಅದ್ರ ಜೊತೆಗೆ ಇಡ್ಲಿ, ಒಳ್ಳೆ ಸ್ಮೂತ್ ಆಗಿರೋವಂಥ ಇಡ್ಲಿ ಸಖತ್ತಾಗಿದೆ. ಇದು ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.